ಈ ಸರ್ಕಾರ ಇದು ನಮ್ಮ ಐಸಿಯುನಲ್ಲಿ ಇದ್ದಂಥ ಸರ್ಕಾರ ಕಳೆದ ಒಂದು ವರ್ಷದ ಈ ಸರ್ಕಾರ ಆಡಳಿತ ಐಸಿಯುನಲ್ಲಿ ಇದ್ದಂಥ ಸರ್ಕಾರ ಆ ಐದು ಗ್ಯಾರಂಟಿಗಳನ್ನ ಹೊರತುಪಡಿಸಿ ಈ ಸರ್ಕಾರದ ಸಾಧನೆಗೆ ಇನ್ನೇನಿದೆ? ಐದು ವರ್ಷಗಳ ಗ್ಯಾರಂಟಿಯ ಯೋಜನೆಯ ಬಗ್ಗೆ ಪ್ರತಿದಿನ ಜಾಹೀರಾತುಗಳ ಮುಖಾಂತರ ಪ್ರಚಾರ ಮಾಡುತ್ತಿದ್ದು ಒಂದು ಸಾಧನೆ. ನಾನು ಕೇಂದ್ರ ಪ್ರತಿನಿತ್ಯ ಸಂಘರ್ಷವನ್ನ ಮಾಡುವಂತ ಮತ್ತೊಂದು ಸಾಧನೆ. ಕಳೆದ ಒಂದು ವರ್ಷದಲ್ಲಿ ನಾಡಿನ ಜನತೆ ಅತ್ಯಂತ ಒಂದು ಬರಗಾಲವನ್ನ ರೈತ ಕುಟುಂಬಗಳು ಎದುರಿಸಿರ್ತಕ್ಕಂತ ಸಂದರ್ಭದಲ್ಲಿ ಆ ರೈತರ ಬದುಕನ್ನ ಯಾವ ರೀತಿ ಅವರಿಗೆ ಧೈರ್ಯ ತುಂಬತಕ್ಕಂತ ಕೆಲಸ ಮಾಡಿದ್ದಾರೆ ಅದು ಸಹ ಎಲ್ಲೂ ಕಾಣಲೇ ಇದೆ. ಇವತ್ತು ಸಹ ಒಬ್ಬ ರೈತ ಗದಗ್ನಲ್ಲೂ ಇಲ್ಲ ಒಂದು ಕಡೆ ಒಂದು ರೀತಿ ಉತ್ತರ ಕರ್ನಾಟಕದಲ್ಲಿ ಆತ್ಮಹತ್ಯೆ ಶಾದಾಗಿದ್ದಾನೆ. ಬೆಳಗ್ಗೆ ಪತ್ರಿಕೆ ನಾನು ಮಾಧ್ಯಮದಲ್ಲಿ ಗಮನಿಸ್ತಾ ಇದ್ದೇನೆ, ಆತ್ಮಹತ್ಯೆಗಳು ಒಂದು ಕಡೆ ಪ್ರಾರಂಭ ಆಗಿದೆ. ಇನ್ನ ಬ್ಯಾಂಕ್ಗಳಲ್ಲಿ ನೀವು ಈಗ ಕೇಂದ್ರ ಸರ್ಕಾರದ 30,000 ಕೋಟಿ ಬಂದಿರುವ ದುಡ್ಡನ್ನು ಮತ್ತು ಕೆಲವು ನಮ್ಮ ಸೋಷಿಯಲ್ ಸೆಕ್ಟರ್ನಲ್ಲಿ ಕೊಡ್ತಕ್ಕಂಥ ಪರಿಹಾರ ಹಣ ಇದೆ ತಿಂಗಳು ಅದೆಲ್ಲವನ್ನ ಸಾಲಕ್ಕೆ ಒಳಗಾಗ್ತಾ ಇದ್ದಾರೆ ಬ್ಯಾಂಕ್ನವರು ಅಂತಕ್ಕಂಥದ್ದು ಸಹ ಇವತ್ತು ತಾವೇ ಈ ವಿಷಯವನ್ನು ಪ್ರಸ್ತಾಪ ಮಾಡಬೇಕಿದೆ. ಇನ್ನ ರೈತ ಕುಟುಂಬದ ಹಾಲು ಉತ್ಪಾದನೆ ಮಾಡೋದ್ರಿಂದ ಇದು ಬಂದು ಸುಮಾರು 600-700 ಕೋಟಿ ಹಣ ಇಟ್ಟುಕೊಳ್ಳೇ ಬಂದಿರ್ತಾರೆ. ಜೊತೆಗೆ ಹಲವಾರು ಇಲಾಖೆಗಳಲ್ಲಿ 2-3-4 ತಿಂಗಳು ಸಂಬಳವೇ ಕೊಟ್ಟಿಲ್ಲ. ಅದಾದ ನಂತರ ಈ ಸರ್ಕಾರ ಕಳೆದ 1 ವರ್ಷದಲ್ಲಿ ಈ ಇಷ್ಟು ಜನ ಮಂತ್ರಿಗಳಿದ್ದಾರೆ, ಇಷ್ಟು ಜನ ಮಂತ್ರಿಗಳು ಆ ಜಿಲ್ಲೆಗಳಲ್ಲಿ ಉಸ್ತುವಾರಿ ಸಚಿವರು ಸಭೆಗಳು ಮಾಡಿ ಅಲ್ಲಿರ್ತಕ್ಕಂಥ ಸಮಸ್ಯೆಗಳಿಗೆ ಅಧಿಕಾರಿಗಳಿಗೆ ಏನ್ ಸೂಚನೆ ಕೊಟ್ಟು ಕೆಲಸ ಮಾಡಿದ್ದಾರೆ. ಬಹುಶಃ ಮೊನ್ನೆ 2-3 ದಿನಗಳಿಂದಾನೆ ಮುಖ್ಯಮಂತ್ರಿಗಳು ಚುನಾವಣೆ ನಂತರ ಒಂದು ಅನಪೇಕ್ಷೆಯಲ್ಲಿ ಕೆಲವು ಪ್ರಮುಖ ಅಧಿಕಾರಿಗಳ ಸಭೆ ಕರೆದು ಅಧಿಕಾರಿಗಳು ನಿದ್ರಾವಸ್ಥೆಯಲ್ಲಿ ಇದ್ದಾರೆ. ಸ್ವಲ್ಪ ಅಧಿಕಾರಿಗಳ ಮೇಲೆ ವಾಗ್ದಾಳಿ ನಡೆಸೋದು ಅಂತಕ್ಕಂಥದ್ದು ನೀವೇ ಬರ್ತಿದ್ದೆ. ಇದೊಂದು ಭಾಗ. ಈ ರಾಜ್ಯದ ನೀರಾವರಿ ಯೋಜನೆಗಳು ಏನಾಗಿದ್ದಾವೆ, ರಸ್ತೆಗಳ ಪರಿಸ್ಥಿತಿ ಏನಿದೆ, ಎಂಥ ಬೆಂಗಳೂರು ಬ್ರ್ಯಾಂಡ್ ಬೆಂಗಳೂರು ಬ್ರ್ಯಾಂಡ್ ಬೆಂಗಳೂರು ಕಳೆದ 1 ವರ್ಷದಿಂದ ಯಾವ ರೀತಿ ಕಟ್ಟಿದ್ದಾರೆ ಬ್ರ್ಯಾಂಡ್ ಬೆಂಗಳೂರನ್ನ ಈ ಕಳೆದ 2 ದಿವಸದಿಂದ ಮಳೆ ಪ್ರಾರಂಭವಾಗಿದೆ. ಆ ಬ್ರ್ಯಾಂಡ್ ಬೆಂಗಳೂರಿನ ಸಾವಿರ ಸಹ ತಾವೇ ತೋರಿಸ್ತಾ ಇದ್ದೀವಿ. ಕಳೆದ 2 ದಿನಗಳಿಂದ ಯಲಹಂಕ ಭಾಗ ಮುಟ್ಟಣ್ಣ ಭಾಗ ಯಾವ ಭಾಗಗಳು ಮನೆಗಳಲ್ಲಿ ವಾಸಕ್ಕೆ ಸಮಸ್ಯೆಯಾಗಿ ಮನೆಗಳಿಗೆ ಬೀಗ ಹಾಕೊಂಡು ಊರಿನಿಂದ ಬರುತ್ತಾ ಇದ್ದಾರೆ ಸಾವಿರಾರು ಕುಟುಂಬಗಳು. ಇದೊಂದು ಸಾಧನೆ. ಈ ಸಾಧನೆಗಳ ಪಟ್ಟಿನ ಬಿಡುಗಡೆ ಮಾಡ್ತಾ ಹೋದ್ರೆ ಬಹಳ ದೊಡ್ಡ ಪಟ್ಟಿನ ಬಿಡುಗಡೆ ಮಾಡಬಹುದು. ಅತ್ಯಂತ ಒಂದು ವರ್ಷದ ಅತ್ಯಂತ ಮೌಲ್ಯವಾದಂತಹ ದಿನಗಳನ್ನ ಕಳ್ಕೊಂಡಿದ್ದೇವೆ ಈ ಸರ್ಕಾರ ಕಳೆದಿದೆ.
ಶಿಕ್ಷಣ ಇಲಾಖೆ ಪರಿಸ್ಥಿತಿಯನ್ನು ನೀವೇ ಬರೆದಿದ್ದೀರಿ. ಏನ್ ಪರಿಸ್ಥಿತಿಗಳಿವೆ ಅಂತ ಸರ್ಕಾರದಲ್ಲಿ ಹಲವಾರು ಇಲಾಖೆಗಳಲ್ಲಿ ಸುಮಾರು 35,000 ಕಡತಗಳ ವಿಲೇವಾರಿಯಾಗಿದೆ. ಅದು 35,000 ಕಡತಗಳಲ್ಲಿ ನೀರಾವರಿ ಇಲಾಖೆ, ನಗರಾಭಿವೃದ್ಧಿ ಇಲಾಖೆ, ಲೋಕೋಪಯೋಗಿ ಇಲಾಖೆ, ಅಲ್ಲಿಂದ ಕಂದಾಯ ಇಲಾಖೆ, ಈ ಮೂರು ನಾಲ್ಕು ಇಲಾಖೆಗಳಲ್ಲಿ ಇರ್ತಕ್ಕಂಥದ್ದು ಸುಮಾರು 35,000 ನಾಲ್ಕು ಇಲಾಖೆಗಳು ರಾಜ್ಯದ ಅಭಿವೃದ್ಧಿಗೆ ಪೂರ್ವವಾದಂತಹ ರಾಜ್ಯದ ಒಂದು ಆಸ್ತಿಯನ್ನು ಉದ್ಯೋಗಿಸ್ತಕ್ಕಂಥ ಇಲಾಖೆಗಳಿವೆ. ಈ ಇಲಾಖೆಗಳಲ್ಲೇ ಸುಮಾರು 35,000 ಕಡತಗಳು ವಿಲೇವಾರಿಯಾಗಿರ್ತಕ್ಕಂಥದ್ದು ಇದೆ. ಇದು ಸಾಧನ. ಇದೆಲ್ಲವನ್ನ ನಾನು ಬೆಳೆಸಿ ಬೆಳೆಸಿ ಹೇಳಿಕೊಂಡ್ರೆ ಬಹಳ ವಿಷಯವನ್ನು ಚರ್ಚೆ ಮಾಡೋದು. ಈಗ ರಾಜ್ಯದಲ್ಲಿ ಇಲ್ಲಿಯವರೆಗೆ ಬರಗಾಲದ ಒಂದು ಸಮಸ್ಯೆಗಳನ್ನು ರೈತರು ಎದುರಿಸಿದ್ರು. ಕಳೆದ 4-5 ದಿನಗಳಿಂದ ರಾಜ್ಯದ ಹಲವಾರು ಜಿಲ್ಲೆಗಳಲ್ಲಿ ಶುಂಠಿ ಬೆಳೆದವರು ಏನಾಗಿದ್ದಾರೆ, ಬಾಳೆ ಬೆಳೆದವರು ಏನಾಗಿದ್ದಾರೆ, ಮೆಣಸು ಕಾಫಿ ಬೆಳೆದವರು ಏನಾಗಿದ್ದಾರೆ, ಕೆಲವು ಒಕ್ಕಾರಿಗಳಂತ ಮಳೆಯಿಂದ ಕಲಬುರಗಿ ಭಾಗದವರು ಸಹ ಏನ್ ಪರಿಸ್ಥಿತಿಯನ್ನು ಎದುರಿಸ್ತಾ ಇದ್ದಾರೆ. ಇದ್ರ ಬಗ್ಗೆ ಚಿಂತನೆ ಇದೆಯಾ? ಯಾರು ರೈತಮಂತ್ರಿಗೆ ಕನಿಷ್ಠ ಇನ್ನೊಬ್ಬ ಕನಸು ಕಾಣ್ತು ಕೂರಿದ್ದಾರೆ 20 ಸೀಟು 22 ಸೀಟು ಈ ಬಾರಿ ಗೆದ್ದಾಗಿದ್ದಾರೆ. ಅದರ ಅನ್ನೋದ್ಮೇಲೆ ಇದ್ದಾರೆ, ಆ ಬ್ರಹ್ಮಗಳಿಗೆ ಇದ್ದಾರೆ. ಒಬ್ಬ ಮಂತ್ರಿ ಚುನಾವಣೆ ನಂತರವಾದರು ಎಷ್ಟು ಕಡೆ ಹೋಗಿ ಭೇಟಿ ಮಾಡಿದ್ದೀರಿ? ನಿನ್ನೆ ಪ್ರಿಯಾಂಕಾ ಗಾಂಧಿಯವರು ಹೇಳ್ತಾರೆ, ಸುಮಾರು 2,000 ಹೆಚ್ಚಿನ ಹಳ್ಳಿಗಳಲ್ಲಿ ಈ ಇಂಥ ಮಳೆ ಆದರೂ ನೀರಿನ ಸಮಸ್ಯೆ ಕುಡಿಯಲಿಕ್ಕೆ ನೀರಿದೆ. ಇಂಥ ಒಂದು ಪರಿಸ್ಥಿತಿಯಲ್ಲಿ ಸರ್ಕಾರ ಯಾವ ರೀತಿ ಕೆಲಸ ಮಾಡಬೇಕಾಗಿತ್ತು? ಯಾವ್ಯಾವ ಜಿಲ್ಲೆಗಳಲ್ಲಿ ಮಂತ್ರಿಗಳು ಉಳ್ಕೊಂಡು ಅಧಿಕಾರಿಗಳಿಗೆ ಎಚ್ಚರಿಕೆ ಕೊಟ್ಟು ಕೆಲಸ ಮಾಡ್ತಕ್ಕಂಥ ಕೆಲಸ ಮಾಡಿದ್ದಾರೆ? ಆ ಒಂದು ವಾತಾವರಣ ನಾವು ಎಲ್ಲೂ ಕಾಣಬೇಕು. ಈ ಸರ್ಕಾರದ 1 ವರ್ಷದ ಸಂಪೂರ್ಣವಾಗಿ ರಾಜ್ಯದ ಅಭಿವೃದ್ಧಿ ಸ್ಥಗಿತ ಆಗಿರ್ತಕ್ಕಂಥದ್ದು ಏನಿದೆ, ಯಾವುದೇ ರೀತಿಯ ನಾಡಿನ ಅಭಿವೃದ್ಧಿಗೆ ಪೂರ್ವವಾದಂತ ಒಂದೇ ಒಂದು ಯೋಜನೆಗಳು ಇವು ಮಾಡಿದ್ದೇವೆ ಅಂತಕ್ಕಂಥದ್ದಿಲ್ಲ. ಇಲ್ಲಿ ಕಳೆದ 1 ವರ್ಷದಲ್ಲಿ ಆಗಿರತಕ್ಕಂಥ ಕೆಲಸಗಳು ಹಿಂದೆ 5 ವರ್ಷದಲ್ಲಿ ಸರ್ಕಾರಗಳು ತೆಗೆದುಕೊಂಡಂತ ಕೆಲವು ಆಡಳಿತಾತ್ಮಕ ಅಂತ ಮಂಜೂರಾತಿಗಳಿಗಿದೆ, ಆ 5 ವರ್ಷದಿಂದ ಇದ್ದಂತ ಮಂಜೂರಾತಿಗಳಿಗೆ ಆ ಕೆಲಸವನ್ನು ಮುಂದುವರಿಸಿದ್ದ ಬಿಟ್ಟರೆ ಈ ಸರ್ಕಾರದ ಹೊಸದಾಗಿ ಯಾವುದೇ ಕಾರ್ಯಕ್ರಮಗಳಿಲ್ಲ. ವರ್ಗಾವಣೆ ದಂಧೆ ಅಂತ ಇದು ಕೇಳಲೇಬೇಕಾಗಿದೆ. ಈಗಲೂ ಸಹ ಕಾಂಟ್ರಾಕ್ಟ್ ಮೊನ್ನೆ ತಾನೆ ಕಾರ್ಪೊರೇಷನ್ ಗುತ್ತಿಗೆದಾರರು ಏನ್ ಹೇಳಿಕೆ ಕೊಟ್ಟಿದ್ದಾರೆ 3-4 ದಿವಸ. ಇನ್ನು ವರ್ಗಾವಣೆಗೆ ಅದೆಂತದ ಹೊಸ ಹೇಳ್ತೀರಿ ಸೈನು ಅಂದ್ರೆ ಹೊಸದಾಗಿ ಸನ್ನೆ ಅಂತ ಕರಿತೀರೋ ಏನಂತ ಕರಿತೀರಿ? ಆ ಸಿಂಬಲ್ ವರ್ಗಾವಣೆಗೆ ಅದೆಂತದ CRS ಫಂಡ್ ಇರ್ತಾರ, CRS ಫಂಡನ್ನ ವರ್ಗಾವಣೆಗೆ ಸಿಂಬಲ್ ಆಗಿ ಇಟ್ಕೊಂಡ್ರು ಸನ್ನೆ ಕೊಡಲಿ. ವರ್ಗಾವಣೆ CSR ಫಂಡ್ನ ಯಾವ ರೀತಿ ಆ CSR ಹೆಸರೇಳಿ ವರ್ಗಾವಣೆಗೆ ಮಾಹಿತಿಗಳನ್ನು ಸಂಗ್ರಹ ಮಾಡಬೇಕು ಅಂತಕ್ಕಂಥದ್ದಕ್ಕೂ ಒಂದು ಹೊಸ ಸಾಧನೆ ಮಾಡ್ಕೊಂಡ್ರು. ಅಪಾಯ ಅಂತ ಹೇಳಿದೆಯಲ್ಲ, ಅದು ಒಂದು ಸತ್ ದೊಡ್ಡ ಸಾಧನೆ. ಈ ಸರ್ಕಾರ ಮಾಡಿದ್ದು ಈ ರೀತಿಯ ಸಾಧನೆಗಳು ಬಿಟ್ಟಿದೆ. ನಾಡಿನ ಜನತೆ ಬದುಕಿನ ಜೊತೆ ಚೆಲ್ಲಾಟ ಆಡಿದ್ದಾರೆ. ಹಲವಾರು ಕಡೆ ಮನೆಗಳು ಕುಸಿದು ಬಿದ್ದಿದೆ, ಕೆಲವು ಕಡೆ ಕಾರ್ಪೊರೇಷನ್ ಮನೆಗಳು ನಿಮ್ಮ ಬಹು ಅಂತಸ್ತಿನ ಮನೆಗಳನ್ನು ಕಟ್ಟಿ
ಎರಡು ಮೂರು ದಿವಸದ ಚಾಕ ಹೊಡಿತಾ ಇದ್ದೀರಿ, ಮೇಲುಗಡೆಯಿಂದ ನೀರು ಸುರಿತಾ ಇರೋದು, ಆ ಮನೆಗಳಲ್ಲಿ ಆ ಮದ್ಯದ ಬಾಟ್ಲುಗಳು ಕ್ಲೀನಿಲ್ಲದೆ ಇರ್ತಕ್ಕಂಥದ್ದು, ಅವ್ರು ವಾಸ ಮಾಡಲಿಕ್ಕೆ ಸಮಸ್ಯೆ ಇರ್ತಕ್ಕಂಥದ್ದನ್ನ ಅಧಿಕಾರಿಗಳ ಮುಂದೆ ತಂದರೂ ಏನು ಪ್ರಯೋಜನ ಆಗಿಲ್ಲ. ಇವತ್ತು ಅದೆಲ್ಲರೂ ಪ್ರದಕ್ಷಿಣೆ ಮಾಡ್ತಾರಂತಲ್ಲ, ನಗರ ಪ್ರದಕ್ಷಿಣೆ ಸಿಟಿ ನಗರ ಪ್ರದಕ್ಷಿಣೆ ಇವತ್ತು ಎಲ್ಲೋ ಇದ್ದೀನಿ. ಕಳೆದ ವರ್ಷವೂ ಮಾಡಿದ್ರೆ ನಗರ ಪ್ರದಕ್ಷಿಣೆ, ಕಳೆದ ಬಾರಿನೂ ನಗರ ಪ್ರದಕ್ಷಿಣೆ ಮಾಡಿ ಏನು ಜನರ ಸಮಸ್ಯೆಗೆ ಪರಿಹಾರ ತಂದುಕೊಟ್ರಿ? ಬೆಂಗಳೂರು ನಾಗರಿಕರಿಗೆ ಎಷ್ಟು ಮನೆಗಳು ಬಿದ್ದೋಗಿದ್ದಾವೆ ಮಾಹಿತಿ ತರಿಸ್ಕೊಂಡಿದ್ದೀರಾ ಈಗ ಬಳ್ಳಾರಿಯಲ್ಲಿ ಕಳೆದ ಒಂದು ವಾರದಿಂದ? ಇದು ಈ ಸರ್ಕಾರದ ವೈಫಲ್ಯಗಳೇನಿದೆ ಜನಕ್ಕೆ ಬೇಸರ ಆಗಿರ್ತಕ್ಕಂಥದ್ದು ಸತ್ಯ. ಇವರು ಎಷ್ಟೇ ನಮ್ಮ ಸಾಧನೆ ಸಾಧನೆ ಅಂತ ಇಲ್ಲಿ ಬಂದಿದ್ದು ಇಲ್ಲಿ ನಮ್ಮ ಪ್ರೆಸ್ ಕ್ಲಬ್ನಲ್ಲಿ ವೀಟ್ ಸ್ಪೆಷಲ್ ಪಾಪ ಮಾಡ್ಕೊಂಡಿರೋದು ಯಾಕೋ ಈ ಪೆನ್ ಡ್ರೈವ್ ಸಾಧನೆ ಅಂತ ಹೇಳಿಲ್ಲ. ಪೆನ್ ಡ್ರೈವ್ ಸಾಧನೆ ನಾನು ಹೇಳಬಹುದು ಬಂತು ಅಂತ ಅನ್ಕೊಂಡಿದ್ದೀನಿ. ರಾಜ್ಯದಲ್ಲಿ ಅತ್ಯಂತ ವಿದ್ಯುತ್ ಸಂಚಲನವನ್ನು ಮೂಡಿಸಿರ್ತಕ್ಕಂಥ ವಿಶ್ವದಾದ್ಯಂತ ಆ ಒಂದು ವಿಷಯದ ಬಗ್ಗೆ ಏನು ಸರ್ಕಾರ ಕ್ರಮ ತೆಗೆದುಕೊಂಡಿದೆ ಅಂತಕ್ಕಂಥ ಮಾಹಿತಿನಾದರೂ ಇಡ್ತಾರೇನೋ ಅಂತ ಅನ್ಕೊಂಡಿದ್ದೆ ನಾನು. ವಿದ್ಯುತ್ ಸಂಚಾರ ಆಗುತ್ತೆ ಎಲ್ಲ ಕಡೆ ಸಂಚಲನ. ಇದು ನಾನು ಇನ್ನೂ ಎಳೀಲಿಕ್ಕೆ ಹೋಗೋದಿಲ್ಲ, ನಮ್ಗೆ ಹಿಂಸೆ ಆಗ್ಬೋದು. ಸರ್ಕಾರ ಸಾಧನೆ ಬಗ್ಗೆ ನಾನು ವೈಯಕ್ತಿಕವಾಗಿ ಅಧಿಕಾರ ನಡೆಸಿದ್ದೇನೆ ಎರಡು ಬಾರಿ, ಅದು 10-20 ತಿಂಗಳು ಇರ್ಬೋದು 14 ತಿಂಗಳು. ನಾನೇನು ಜಾಹೀರಾತು ಕೊಟ್ಟು ಪ್ರಚಾರ ಪಡೆಯಕ್ಕೆ ಹೋಗಲಿಲ್ಲ, ನನಗೂ ಅನುಭವ ಇದೆ. ಈ ಸರ್ಕಾರ ರಾಜ್ಯದ ಜನತೆಯ ತೆರಿಗೆ ಹಣವನ್ನು ಯಾವ ರೀತಿಯಲ್ಲಿ ದುರ್ಬಳಕೆ ಮಾಡ್ಕೊಂಡು ಬರೀ ಜಾಹೀರಾತು ಸರ್ಕಾರವಾಗಿ ಕಳೆದಿದ್ದಾರೆ ಸಮಯ ಒಂದು ವರ್ಷ. ಇದು ಜಾಹೀರಾತು ಸರ್ಕಾರ ಅಂತಕ್ಕಂಥ ನನ್ನ ಅಭಿಪ್ರಾಯ. ಇದು ಸಾಧನೆ ಜಾಹೀರಾತನ ಸಾಧನೆ. ಇನ್ನು ನಿಮ್ಮೆಲ್ಲರಿಗೂ ಬೇಕಾಗಿರ್ತಕ್ಕಂಥ ಪ್ರಮುಖವಾದ ಸುದ್ದಿ ಗೊತ್ತು ನನಗೆ, ಇದೆಲ್ಲ ಈ ಒಂದು ಸರ್ಕಾರದ ಸಾಧನೆ, ಇದರ ಬಗ್ಗೆ ಎಲ್ಲ ನಿಮಗೂ ಏನು ಇಂಟ್ರೆಸ್ಟ್ ಇಲ್ಲ ಗೊತ್ತು ನನಗೆ. ಹುಟ್ಟಕ್ಕಂಥ ಒಂದು ಕುತೂಹಲ, ಪ್ರತಿದಿನ ಏನು ನಡೀತಾ ಇದೆ ವಿದ್ಯುತ್ ಸಂಚಲನ ಅಂತಕ್ಕಂಥದ್ದು ಏನಿದ್ದಾರೆ ಅದು ನಿಮ್ಮೆಲ್ಲರಿಗೆ ಬೇಕಾಗಿರ್ತಕ್ಕಂಥ ಪ್ರಮುಖವಾದಂಥ ವಿಷಯ. ನಾನು ಒಪ್ಪುತ್ತೀನಿ.